ಬದುಕಿದ್ದಾಗ ಯಾವನು ಒಳ್ಳೆ ಮಾತಾಡಲ್ಲ, ಸತ್ತೋದ್ರೆ ಸಾಕು ಗುಂಡಿ ತಾವ್ ಬಂದ್ ಬಾಯ್ ಬಿಡ್ಕತ್ತೀರ. ಮದ್ವೆ ಆಗದೇನಿಲ್ಲ ಸರ್, ಏನಂದ್ರೆ ಒಂದ್ ಹೆಣ್ಣು ಮಗು ನಮ್ಮ ಮನೆಗೆ ಬರ್ತಾ ಇದೆ, ಇದ್ ಮುಗಿದ್ರೆ ನೆಕ್ಸ್ಟ್ ಸಿನಿಮಾ ಸಿಗ್ತವೆ, ಹಂಗ ಆಯ್ತೀವಿ, ಸಾಧು ಚಿಕ್ಕಣ್ಣ, ಸಾಧು ಕೊಕ್ಕಿಲ್ಲ, ಕೋಟಿ ಕೋಟಿ ದುಡ್ಡು, ಲಂಬರ್ಗಿನಿ ಕಾರು ಅನ್ಕೊಂಡ್ವಿ. ಅನುಭವ ಇಲ್ಲ ಅಂದ್ರೆ ನನ್ನ ಬದುಕಿನ ಬಂಡಿಯ ಲಗಾಮು ಯಾರ್ಯಾರಿಗೂ ಸಿಕ್ಬಿಡುತ್ತೆ. ಕಾಲೇಜ್ ಬಿಟ್ರಿ, ಕಾಲೇಜ್ ಬಿಟ್ಬಿಡಿ. ನಮ್ಮ ಮೇಸ್ಟ್ರಿಗೆ ಫೋನ್ ಮಾಡಿದ್ರೆ ಏನ್ ಕಟ್ಬೇಕಾ ಅಂದ್ರೆ ಗಣಪತಿಗೆ, ಬೇಡ ಬೇಡ ನೀನ್ ಅಲ್ಲಿ ಉದ್ದಾರ ಆಗೋ ತರ ಕಾಣ್ತಾ ಇದೆ, ನಿಮ್ಗೆ ಏನ್ ಇದೇನ್ ಬೇಕಾಗಿಲ್ಲ ಬಿಡು, ಇದು ಬೇಕಾಗಿರೋ ನಿಂಗೆ ಸರ್ಟಿಫಿಕೇಟ್ ಅಲ್ಲ, ನಿಂಗೆ ಸಿಗೋ ಸರ್ಟಿಫಿಕೇಟ್ ಅಲ್ಲ, ಇದರಲ್ಲೇ ಸಿಗುತ್ತೆ, ಹೋಗಿ ಹೋಗಿ ಆರಾಮಾಗಿರೋ ಅಂದ್ರು. ಅವ್ರು ಫಸ್ಟಿಗೆ ಬೈದ್ರು ಅವರು, ಯಾವನ್ನ ಕೇಳ್ಬಿಟ್ಟೋದೆ ನೀನು, ನಿನಗೆ ಪೀಸ್ ಕಟ್ತವ್ರು, ನಾವು ನಮ್ಗೆ ಕೇಳಿದ್ದೆ ನೀನು, ಯಾವನ್ ಕೇಳಿದೆ, ಫೋನೇ ಎತ್ತದ್ದು ಬಿಟ್ಬಿಟ್ಟೆ. ಆಮೇಲೆ ನಾನೇ ಒಂದು ದಿವಸ ಫೋನ್ ಮಾಡಿ, ಆ ಮೇಟ್ರೆ ಏನೋ ಕಟ್ಟಣ ಹಂಗೆ ಹೇಳಿದ್ರು. ಅವ್ರು ಬೇಡ, ನಿನ್ ಬದುಕಲ್ಲಿದೆ, ನಿನ್ ಬಹಳ ಚೆನ್ನಾಗಿ ಅದನ್ನ ಅರ್ತಿಕೊಂಡಿದ್ಯಾ. ಯಾರು ಯಾವ ಕ್ಷೇತ್ರದ ಬಗ್ಗೆ ಆಸಕ್ತಿ ಇದೆ, ಆ ಕ್ಷೇತ್ರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋಕ್ಕೆ ಯೋಗ್ಯತೆ ಇದೆ, ಅವನು ಆ ಕ್ಷೇತ್ರದಲ್ಲೇ ಇರಲಿ, ನಿಂಗೆ ಇಲ್ಲಿ ಯೋಗ್ಯತೆ ಇಲ್ಲ, ಇಲ್ಲಿ ಬರಬೇಡ ಅಂದರು. ಅವ್ರು ಅವ್ರಿಗೆ ಗೊತ್ತು ಸರ್, ಅವರು ಕ್ಲಾಸಲ್ಲಿ ಯಾವತ್ತೂ ಪಾಠ ಮಾಡಿಲ್ಲ, ಬುಕ್ಕಲ್ಲಿದ್ದು ಅವ್ರ ಬದುಕಿನ ಪಾಠನೇ ಮಾಡಿದ್ದು. ಅವರೇ ಹೇಳೋರು, ಏ ಇದರಲ್ಲಿ ಕ್ವಶನ್ ಬರ್ತಾವ ಅಷ್ಟೇ ಕಂಡ್ರು, ಬದುಕಲ್ಲಿ ಯಾವ ಕ್ವಶನು ಬರ, ಬದುಕಲ್ಲಿ ಈ ಕ್ವಶನ್ ಯಾವುದು ಬರಲ್ಲ, ಬದುಕಿಗೆ ಬರೋ ಕ್ವಶನ್ ನಾನು ಪಾಠ ಮಾಡ್ತೀನಿ ಅನ್ನೋರು. ಅವರು ಅಷ್ಟು ವರ್ಷ, ಎರಡು ಮುಕ್ಕಾಲು ವರ್ಷ ನನಗೆ ಪಾಠ ಮಾಡಿರೋದು ಬದುಕಿನ ಬಗ್ಗೆ. ಒಂದಿಷ್ಟು ಜನ, ಏ ಅವನ್ ಕುಯ್ತಾನ್ ಬಿಡು, ಅವನ್ ಕ್ಲಾಸಿಗೆ ಬರಲ್ಲ ನಾವು, ಬೇಡ ಬಿಡು. ಆ ಹೇಳಿದವರು ಇವತ್ತು ಕುಯ್ತವ್ರೆ ಸರ್, ಮರ ಕುಯ್ತವ್ರೆ, ಹೋಗಿ ಕಲ್ಲು ಕುಯ್ತವ್ರೆ, ಎಲ್ಲೋ ಮಣ್ಣು ಬರ್ತವ್ರೆ, ಹೋಟ್ಲಲ್ಲಿ ಸಪ್ಲೈ ಮಾಡ್ತವ್ರೆ. ಅವ್ರು ಪಾಠ ಕೇಳಿದವರು ಟೀಚರ್ಸ್ ಆಗಿದ್ದಾರೆ. ನನ್ನ ಫ್ರೆಂಡ್ ಹಕೀಮ್ ಅಂತ, ಕನ್ನಡದಲ್ಲಿ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಮೊನ್ನೆ ಡಾಕ್ಟ್ರೇಟ್ ತಗೊಂಡ. ವಾವ್, ಅವನೊಬ್ಬ ಮುಸ್ಲಿಂ, ಕನ್ನಡನ ಏನು ಮಾತಾಡ್ತಾನೆ ಗೊತ್ತಾ ಸರ್? ಅವನ್ ಮಾತು ಕೇಳ್ತಾ ಇದ್ರೆ ನಾನೇ ಮಾತುಗಾರ, ನೀನೇನು ನನಗಿಂತ ಮಾತಾಡ್ತೀಯಲ್ಲ ಅಂತ. ಅದ್ಭುತ. ಅವನ ಗಣಪತಿ ಶಿಷ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಐ ಜಿ ಗಂಟೆ ಆಗಿದ್ದಾರೆ ಗಣಪತಿ ಶಿಷ್ಯ ಅಂದರು. ಮೇಸ್ಟ್ರು ಯಾಕೆ ಬೇಕು ಸರ್? ಒಬ್ಬ ಗುರು ಯಾಕೆ ಬೇಕು? ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಈ ಬಂದರೆ, ಎ ಬಿ ಸಿ ಡಿ ಬಂದರೆ, ಮನೇಲಿ ಕೂತ್ಕೊಂಡು ಟೆಕ್ಸ್ಟ್ ಬುಕ್ ಓದ್ಬೋದು. ಸ್ಪೆಷಲ್ಲಾಗಿ ಏನೂ ಇರಲ್ಲ, 10 ಸತಿ ಓದೋದು ಅರ್ಥ ಆಗುತ್ತೆ, ಆಗದೇ ಇರೋದು ಅರ್ಥ ಆಗುತ್ತೆ. ಮೇಸ್ಟ್ರು ಏನಕ್ಕೆ ಬೇಕು ಅಂದರೆ, ನಾವು ಹೇಗೆ ಬದುಕಬೇಕು ಅಮ್ಮ ಹೇಳಿದ್ದ ನಾವು ಕೇಳಲ್ಲ ಸರ್, ಪ್ರೀತಿ ಇರುತ್ತೆ, ಅಪ್ಪಗೆ ನಾವು ಸಿಗೋದೇ ಇಲ್ಲ. ಮೇಸ್ಟ್ರ ಮೇಲೆ ಭಯ, ಗೌರವ, ಭಕ್ತಿ ಇವೆಲ್ಲವೂ ಇರುತ್ತೆ. ಅವನು ಹೇಳಿದ್ನ ಕೇಳ್ತೀವಿ. ಆ್ಯಕ್ಚುಲಿ ನಮ್ಮ ಮೇಸ್ಟ್ರು, ನಾನು ಇವ್ರದ್ದು ಕೇಳ್ತೀನಿ ಸರ್, ಗುರುರಾಜ್ ಅಂತ ಅವರು, ಅವ್ರದ್ದು ಭಾಷಣ ಕೇಳ್ತೀನಿ ಸರ್. ಸರ್ ಅವರು ಸರ್ ಮೇಸ್ಟ್ರು, ನಮ್ಮ ಗಣಪತಿ ಸರ್ ಮೇಸ್ಟ್ರು. ಬದುಕು ಕಲಿಸ್ತಾರೆ, ಬದುಕೇ ಕಲಿಸ್ಬೇಕು ಸರ್, ಬದುಕದ್ ಕಲಿಸ್ಬೇಕು ಸರ್. ನಮ್ಮ ಸಂಸ್ಕೃತಿ ಬಗ್ಗೆ ನಾವು ತಿಳ್ಕೊಬೇಕು, ಸತ್ಯ ನಮ್ಮ ಹಿಸ್ಟ್ರಿ ತಿಳ್ಕೊಬೇಕು. ನನಗೆ ಗೊತ್ತಿಲ್ಲ ಯಾರಿಗೆ ಯೂಸ್, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಈಸ್ ಹೋಲ್ ಸ್ಕ್ವೇರ್, ಇದು ಎಲ್ಲಿ ಯೂಸ್ ಆಗಿಲ್ಲ ಸರ್ ನನ್ನ ಬದುಕಲ್ಲಿ. ಇವತ್ತಿಗೂ ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಇರುತ್ತೆ, ಹೋಟ್ಲಲ್ಲಿ ಕೆಲಸ ಮಾಡೋನ್ ಕಷ್ಟ ಏನು, ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ಕೆಲಸ ಮಾಡೋನ್ ಕಷ್ಟ ಏನು, ಒಬ್ಬ ಬಾತ್ರೂಮ್ ಕ್ಲೀನ್ ಮಾಡೋನ್ ಕಷ್ಟ ಏನು, ಒಬ್ಬ ಬಡವನ್ ಕಷ್ಟ ಏನು, ಒಬ್ಬ ರೈತನ ಕಷ್ಟ ಏನು, ಒಬ್ಬ ಗಾರೆ ಕೆಲಸವನ್ ಕಷ್ಟ ಏನು, ಒಬ್ಳು ಹೆಣ್ಮಗಳ ಕಷ್ಟ, ಒಬ್ಳು ಹೆಣ್ಣುಮಗಳ ಕಷ್ಟ ಏನು, ಇದೆಲ್ಲ ಗೊತ್ತು ಸರ್ ನಂಗೆ. ಚಳಿ 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 ಚಳಿ, ನೀರಿಗೆ ಧುಮುಕ್ಬಿಡಿ. ಒಬ್ಬನ ಬಗ್ಗೆ ಅರ್ಥ ಮಾಡ್ಕೊಂತೇ ಇದ್ರಿ, ಈ ಪ್ರಕೃತಿಲಿ ಬದುಕಿ ನೀವ್ ಏನ್ ಪ್ರಯೋಜನ? ಈಗ ನಿಮ್ ಜೊತೆ ಇರೋನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವ್ ಯಾಕೆ ಬದುಕಿರ್ಬೇಕು? ಸುತ್ತಮುತ್ತ ಏನ್ ಆಗ್ತಾ ಇದೆ, ಏನ ನಡೀತಾ ಇದೆ, ಅವ್ರುಗಳ ಕಷ್ಟ ಏನು, ಅದ್ ಗೊತ್ತಿಲ್ಲದಿದ್ರ ಮೇಲೆ ನಾವ್ ಯಾಕೆ ಬದುಕಬೇಕು? ಒಬ್ಬನಿಗೊಬ್ಬನು ಅರ್ತ್ಕೊಂಡೇ ಅರ್ತ್ಕೊಂಡು ಬಾಳದೆ ಅಲ್ವಾ ಸರ್ ಜೀವನ? ಸರ್ ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದೆ, ಇಲ್ಲೆಲ್ಲ ಇದೆ ಸರ್, ಒಬ್ಬನೇ ಒಬ್ಬ ನಿಮ್ಮ ಹತ್ರ ಮಾತಾಡಕ್ಕಿಲ್ಲ, ಹೆಂಗಿರುತ್ತೆ ಸರ್? ಯೋಚನೆ ಮಾಡಿ. ಏಯ್ ಊಟ ಕೊಡ, ಏಯ್ ತಗೋಳ ಅಂತಾನೆ, ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡು ರಾಶಿ ಇಲ್ಲಿ, ಇಲ್ಲೆಲ್ಲ ರಾಶಿ ಬಿದ್ದಿದೆ ದುಡ್ಡು, ಏಯ್ ಊಟ ತಗೋಬಾ ಅವನ್ ತಂದೆ ಹಿಂಗೆ ಇಟ್ಟ ಹೋದ. ಅದೇ ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ತಾಯಿ ತುತ್ತು ಮಾಡಿ ಗಂಜಿ, ಅದಕ್ಕೊಂದು ಉಪ್ಪಿನಕಾಯಿ ಇಟ್ಟು ತಿನ್ನು ಮಗನೇ, ಚಾಣ ಅಲ್ಲ ಮಗನೇ ಅಂತ ತಿನ್ಸಿದ್ರೆ, ಈ ಕೋಟಿ ದುಡ್ಡಿದ್ದು ಊಟ ಮಾಡೋದಕ್ಕೂ ಆ ಬಡತನದಲ್ಲಿ ಆ ಊಟ ಮಾಡೋದಕ್ಕೂ ಎಷ್ಟು ವ್ಯಾಲ್ಯೂ ಇದೆ ಸರ್? ದುಡ್ಡು ವೆರಿ ಇಂಪಾರ್ಟೆಂಟ್. ದುಡ್ಡಿಲ್ಲ ಅಂದ್ರೆ ನಾಳೆ ನಾನು ನಡೆಯಕ್ಕೆ, ನನ್ನ ಜೀವನನೂ ನಡೆಯಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಮನುಷ್ಯತ್ವ. ಸೊ ಅದರ ಮಜಾ ಭಾರತಕ್ಕೆ ಬಂದ್ರಿ, ಇಲ್ಲಿ ಬಂದ್ವಿ ಮಜಾ ಭಾರತಕ್ಕೆ ಬಂದ್ವಿ. ಮೇಷ್ಟ್ರು ಗೋವಿಂದ ಹೇಳ್ಬಿಟ್ರು ಅಷ್ಟೇ, ಜಯ ಹೇಳ್ಬಿಡು ಅಂತ ಅವ್ರು ನಮ್ಮ ಫ್ಯಾನ್ ಆಗ್ಬಿಟ್ರು. ಆಮೇಲೆ ಅದಾದ್ರ ಮೇಲೆ ಶುರು ಆಯ್ತು ಬಹಳ ದೊಡ್ಡ ಬದುಕಿನ ಹೋರಾಟ. ಸರ್ ನಾವು ಅವಾಗ ಸ್ಟಾರ್ ಅನ್ಕೊಂಡ್ಬಿಟ್ವಿ,
ಆ ಒಂದು ವರ್ಷ ಮಜಾ ಭಾರತ ನಡೆದಿರೋದು ಕಲರ್ಸ್ ಸೂಪರ್ ಅಲ್ಲಿ. ನಾವು ಸ್ಟಾರು, ಇದು ಮುಗಿದ್ರೆ ನೆಕ್ಸ್ಟ್ ಸಿನಿಮಾ ಸಿಗ್ತವೆ, ಹಂಗ ಹಂಗ ಆಯ್ತೀವಿ, ಸಾಧು ಚಿಕ್ಕಣ್ಣ, ಸಾಧು ಕೊಕ್ಕಿಲ, ಕುರಿ ಪ್ರತಾಪ್, ದರ್ಶನ್, ಸುದೀಪ್ ಸರ್, ಆ ನೆಕ್ಸ್ಟ್ ಏಯ್ ಮಜಾ ಬೇಡ, ಕೋಟಿ ಕೋಟಿ ದುಡ್ಡು, ಲಂಬರ್ಗಿನಿ ಕಾರು ಅನ್ಕೊಂಡ್ವಿ. ಚರ್ಚೆ ಮಾಡೋರಿ, ನಾನು ಮಂಜು ಪೌಗಡ, ನಮ್ಮ ಮಂಜು ಪೌಗಡ, ವಿನೋದ್ ಗೊಬ್ರಗಾಲ, ಅರ್ಜುನ್ ಅಂತ ನಾಲ್ಕು ಜನ ಒಂದೇ ರೂಮ್ ಸರ್. ಸರ್ ರೂಮ್ ಅಲ್ಲಿ ಮಲಗಿದ್ರೆ ಒಬ್ರು ಕಾಲು ಒಬ್ರ ಮೇಲೆ ಇರ್ಬೇಕು, ಇಲ್ಲ ಅಂದ್ರೆ ಮಲ್ಗಕ್ಕಾಗಲ್ಲ, ಇಲ್ಲ ಅಡ್ಡ ಮಲ್ಕೊಬೇಕು. ಅಷ್ಟು ಚಿಕ್ಕ ರೂಮ್ ಆ ರೂಮಲ್ಲಿ. ಇಲ್ಲಿಂದೆಲ್ಲ ಪೇಮೆಂಟ್ ಎಲ್ಲ ಆಗ್ಬಿಟ್ಟಿತ್ತು, ಏ ಒಂದಿಷ್ಟು ದುಡ್ಡಿತ್ತು, ಗೋವಾ ಹೋಗೋಣ ಅಂದ್ವಿ, ಗೋವಾ ಎಲ್ಲ ಹೋದ್ವಿ, ಮಜಾ ಮಾಡಿದ್ವಿ, ಎಲ್ಲ ಬಂದ್ವಿ, ದುಡ್ಡೆಲ್ಲ ಖಾಲಿ ಸರ್. ಏನು ದುಡ್ಡಿಗೇನು, ಏ ಬತ್ತಾವ್ ಬಿಡ, ಏನ್ ಸ್ಟಾರ್ಗಳು ಅಂತ. ಮಜಾ ಬರ್ತಾ ಮುಗಿದೋಗಿದೆ, ಮುಗಿದೋಗಿದೆ ಸರ್. ಕಾಸು ಖಾಲಿ, ಕಾಸು ಖಾಲಿ ಸರ್. ಸರ್ ಅಲ್ಲಿಂದ ಶುರು ಜೀವನ, ದುಡ್ಡೇ ಇಲ್ಲ ಸರ್, ಸಂಜೆ ಊಟ ಮಾಡೋಕ್ಕಿಲ್ಲ ಸರ್, ಬೆಳಿಗ್ಗೆ ತಿಂಡಿ ತಿನ್ನಕ್ಕಿಲ್ಲ, ಏನು ಬದುಕು ಬಂದ್ಬಿಡ್ತು ಅಂದರೆ ಸಂಜೆ 6 ಗಂಟೆಗೆ ಮಾತಾಡಕ್ಕೆ ಕೂತ್ಬಿಡ್ತಿದ್ವಿ ಸರ್ ರೂಮಲ್ಲಿ. ಹಾಂ, ಏನೋ ಮಾತಾಡೋದು, ಲೈಫ್ ಹಂಗೆ ಹಿಂಗೆ ಅದು ಇದು ಮಾತಾಡೋದು, ಆಟ ಆಡೋದು, ಏನಾಯ್ತು ಅದು, ಈಸ್ವೀಟ್ ಆಡ್ತು, ಈಸ್ವೀಟ್ ಅಂದ್ರೆ ದುಡ್ಡಿಗಲ್ಲ, ಟೈಮ್ ಪಾಸ್ ಆಡ್ತಿದ್ವಿ, ಇದು ಎಲ್ಲ ಇದು ಮಾಡ್ತಾ ಇದ್ವಿ. ಆದರೆ ಬೆಳಗ್ಗೆ ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 7:30 ತನಕ ಮಾತಾಡ್ತಾ ಇದ್ವಿ, ಮಲ್ಕೋತಾ ಇದ್ವಿ, ಸಂಜೆ 6 ಗಂಟೆಗೆ ಎದ್ದು ಊಟ ಮಾಡ್ತಾ ಇದ್ವಿ. ಯಾಕೆ ಊಟ ಮಾಡ್ತಾ ಇದ್ವಿ ಅಂದರೆ ಹಗಲು ಹೊತ್ತು ಎಚ್ಚರ ಇದ್ರೆ ಬೆಳಗ್ಗೆ ಟಿಫನ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ಸಂಜೆ ಊಟ ಮಾಡಬೇಕು. ಅದೇ ಹಗಲು ಹೊತ್ತು ಮಲ್ಕೊಂಡ್ರೆ ಸಂಜೆ ಮಾತ್ರ ಊಟ ಮಾಡಬೇಕು. ಕರೆಕ್ಟ್. ಒಂದೊತ್ತು ಊಟ ಮಾಡಿಬಿಟ್ರೆ ಮಲ್ಕೊಂಡ್ಬಿಡ್ತೀವಿ, ಮಾತಾಡ್ತೀವಲ್ಲ, ಬೆಳಗ್ಗೆ ಇನ್ನು ಹಸು ಶುರು ಆಗುತ್ತೆ ಅನ್ನೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ತದೆ. ಒಂದು 6 ಗಂಟೆಗೆ ಎಚ್ಚರ ಹೇಳ್ತಿದ್ವಿ, ಸ್ನಾನ ಗೀನ ಎಲ್ಲ ಮಾಡಿ ಅದು ಇದು ಎಲ್ಲ ಮಾಡಿ ಹೆಂಗೋ ಹಿಂಗೋ ಹಿಂಗೋ ಹಂಗೋ ಆಟ ಮಾತ ಮಾತಾಡ್ಕೊಂಡು 8:00-9:00 ಅಷ್ಟೊತ್ತಿಗೆ ಊಟ ತಂದು ತಿಂದ್ಬಿಡ್ತೀವಿ. ಅನ್ನ ರಸಂ, ಮಾಸ್ಕ್ ಹಾಕೊಂಡು ಇಂದಿರಾ ಕ್ಯಾಂಟೀನಿಗೆ ಹೋಯ್ತಾ ಇದ್ವಿ. ಯಾರೋ ಫೋನ್ ಮಾಡಿದ್ರೆ, ಹಾ ಬನ್ನಿ ಯಾರೋ, ಹಾ ಹಾ ಅಣ್ಣ ಎಲ್ಲಿದ್ದೀರಾ, ಇಲ್ಲೇ ಇದ್ರಲ್ಲಿ ಇದ್ದೀವಿ ರೂಮ್ ಹತ್ರ, ಆ ಬರ್ಬೋದಾ, ಮಾ ಬನ್ನಿ. ಮತ್ತೆ ನೀವು ಇದು ಎಣ್ಣೆಗಿಣ್ಣೆ ಹೊಡಿತೀರಾ, ಎಣ್ಣೆ ಬೆಣ್ಣೆ ಹೊಡಿತಿದ್ವಲ್ಲ, ಎಣ್ಣೆಗಿಣ್ಣೆ ಹೊಡಿತೀವಿ. ಹಾ ಸರ್ ಇಲ್ಲ ಸರ್ ನಿಮ್ಮ ಜೊತೆ, ಏ ಪರವಾಗಿಲ್ಲ, ಯಾವ್ದು ಹೇಳಿ ತತ್ತೀವಿ ಸರ್, ನಾವೇ ತತ್ತೀವಿ ಸರ್. ಏ ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಿ, ನೀವು ಯಾಕೆ ತತ್ತೀರಾ, ಏ ಬೇಡ ಸರ್ ನಾವೇ ತತ್ತಿ, ಏನೋ ಮಗ ಅವರೇ ತತ್ತರಂತೆ, ಬಟ್ ನಾಳೆ ಮಾತ್ರ ನಮ್ಮದು ಸರ್. ಹಾಂ ಸರಿ ಸರ್ ಸರಿ, ಅವರೇ ತಗೋ ಬರೋರು ಊಟ ಎಣ್ಣೆ ಗಿಣ್ಣೆ ಎಲ್ಲ ತಿಂದ್ಬಿಡೋ ಕೊಡ್ದ್ಬಿಡೋ. ಮಾರನೇ ದಿನ ಅವರಿಗೆ ಸಿಗ್ತಾ ಇರಲಿಲ್ಲ, ಹೆಂಗೋ ಯಾಮರ್ಸ್ಕೊ ಬದುಕ್ಬಿಡ್ತಿದ್ವಿ. ಯಾರು ನೋಡಕ್ ಬರ್ತೀನಿ ಅಂತ ಅಭಿಮಾನಿ, ಹಾ ಯಾರು ಹೇಳಿದ್ರೆ ಹೊಟ್ಟೆ ಪಾಟ್ ನಡಿಬೇಕಲ್ಲ. ಬಟ್ ಯಾರು ಕರೀಲೇ ಇಲ್ಲ, ಯಾರು ಕರೆದ್ರು ಸರ್, ನಾವು ಏನು ನಾವು ಬಾಳೆ ಸರ್ ಸತ್ಯವಾಗ್ಲೂ ಬೆಳೆದಿರಲಿಲ್ಲ, ನಾವು ಅನ್ಕೊಂಡಿದ್ದು ಅಷ್ಟೇ, ಸುಮ್ ಭ್ರಮೆ ಅಷ್ಟೇ. ಇಲ್ಲಿ ಈಗಲೂ ಹೇಳ್ತೀನಲ್ಲ ಸರ್, ಈಗಲೂ ಏನೂ ಸಾಧಿಸಿಲ್ಲ, ಇಲ್ಲಿ ಸಾಧಿಸುವಷ್ಟು ಇದೆ, ಸಾಧಿಸೋದು ತುಂಬ ಇದೆ ಇಲ್ಲಿ. ಇದು ಸಮುದ್ರ ಸರ್ ಇದು, ನಾನು ನಮ್ದೊಂದು ಗುಂಡಿ ಮಾಡ್ಕೊಂಬಿಟ್ಟು ಈ ಮಲ್ಪೆ, ನಾವು ಒಂದು ಮಲ್ಪೆ ಬೀಚಲ್ಲಿ ಇದ್ಕೊಬಿಟ್ಟು ಇದೆಲ್ಲ ನಮ್ದೇ ಅಂದಂಗೆ. ಮುಂದೆ ಹೋದ್ರೆ ಅರಬ್ಬಿ ಸಮುದ್ರ ಎಷ್ಟು ದೊಡ್ಡದಾಗಿದೆ, ಹಂಗೆ ಇದು. ನಾವು ನಾಗರಬಾವಿಯಲ್ಲಿ ಇದ್ಕೊಂಬಿಟ್ಟು ಇಂಡಸ್ಟ್ರಿನೇ ನಮ್ದು ಅಂದರೆ, ಇಲ್ಲಿ ಒಂದು ಚಿಕ್ಕ ಹುಳು ಸರ್ ಬಂದು ಇರೋರು ಬಿಡಿ, ಇದನ್ನೆಲ್ಲ ಬಿಟ್ಟು ಹೋದವ್ರೆ ಅವ್ರನ್ನ ಮರ್ಸೋಕ್ಕೆ ನಂಬ್ಕೊಂಡೇನು ಸಾಧ್ಯ ಇಲ್ಲ, ಇವ್ರನ್ನ ಮರೆಸಿ ಯಾಕೆ ಮಾಡೋದಿರಲಿ ಸರ್, ಬದುಕಿರೋರನ್ನ ಮರೆಸಿ ನಾವು ಮೆರೆಯೋದಿರಲಿ, ನಮ್ಮನ್ನು ಬಿಟ್ಟು ನಮ್ಮ ಇಂಡಸ್ಟ್ರಿನ ಉಳಿಸಿ ನಮ್ಮನ್ನು ಬಿಟ್ಟು ಹೋದವ್ರು ಇದ್ದಾರೆ ದೊಡ್ಡ ದೊಡ್ಡ ಲೆಜೆಂಡ್ ಸರ್, ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ನಾವು. ಈಗಲೇ ನಮ್ಗೆ ಅಹಂಕಾರ ಬರಬಾರ್ದು. ಬಟ್ ಅವಾಗ ಮಜಾ ಬರ್ತಾ ಬಂದ್ಬಿಟ್ಟಿತ್ತು, ಬಂದ್ಬಿಟ್ಟಿತ್ತು, ನಮ್ಗೆ ಗೊತ್ತಿರಲಿಲ್ಲಲ್ಲ ದುಡ್ಡು ಬಂದ್ಬಿಟ್ಟು. ಹಾಂ ಲಾಸ್ಟಿಗೆ ಎಂಥ ಬದುಕಿಗೆ ಬಂದ್ಬಿಟ್ವಿ ಅಂದರೆ 10 ರೂಪಾಯಿದು ಒಂದು ಬಿಸ್ಕೆಟ್ ಕ್ರಾಕ್ ಚೆಕ್ ಬಿಸ್ಕೆಟ್ ತಂದು ನೀರಿಗೆ ನೆನೆಸ್ಕೊಂಡು ತಿಂತಾ ಇದ್ವಿ ಸರ್. ಇದೇ ಮಂಜು ಪೌಗಣ, ನಾನು ವಿನೋದ್ ಗೊಬ್ರಗಾಲ ಅರ್ಜುನ್. ಬಟ್ ಅಷ್ಟೊತ್ತಿಗೆ 10 ಎಪಿಸೋಡ್ ಬಂದ್ಬಿಟ್ಟಿದ್ದಾವೆ, ನೀವು ಎಲ್ಲ 100 ಒಂದು ವರ್ಷ ಬಂದಿದೆ ಸರ್, ಎಲ್ಲರೂ ಜನ ಗುರುತಿಸ್ತಾರೆ. ಹೌದು, ಏನು ನೋಡೋರಿಗೆಲ್ಲ ಚೆನ್ನಾಗಿದ್ದೀವಿ ಅಂತ ಹಸ್ಕೊಂಡಿದ್ದೀವಿ. ಹೊಟ್ಟೆ ಕೆಲವು ಸತಿ ಅನಿಸುತ್ತೆ, ಈ ಬಡಿ ಮಗನ ಹೊಟ್ಟೆ ಎಲ್ಲ ಚೆನ್ನಾಗಿ ಕೊಟ್ಟು ಇದೊಂದು ಟ್ರಾನ್ಸ್ಫಾರ್ಮ್ ಕೊಟ್ಟು ಈ ಕನ್ನಡಿ ಕಾಣಿಸೋ ಥರ ಕೊಟ್ಬಿಡ್ಬೇಕಿತ್ತು. ಇವನು ಹೊಟ್ಟೆಲಿ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ಬಿಡೋದು ಸರ್. ಯಾರು ಅನ್ನ ಹಾಕ್ಬಿಡೋರು, ಎಷ್ಟೋ ಜನ ಬಡವರು ಇದ್ದಾರೆ, ಗೊತ್ತಾಗಲ್ಲ ನಮ್ಗೆ ಅವ್ನು ಹಸ್ಕೊಂಡಿದ್ದಾನೋ ಇಲ್ಲ ಅಂತ, ಸುಮ್ಮನೆ ಹಿಂಗೆ ನಿಂತಿರ್ತಾರೆ. ಇದು ಇದಿಷ್ಟು ಪಾಲ್ಟು ಎಲ್ರಿಗೂ ಕಾಣಿಸಂಗಿರ್ಬೇಕಿತ್ತು, ಬಟ್ಟೆ ಹಾಕಿದ್ರೆ ಆಚೆ ಕಾಣಿಸ್ಬೇಕಿತ್ತು ಅದು. ಏಯ್ ಅವ್ನು ಹಸ್ಕೊಂಡಿದ್ದಾನೆ, ಮೋಸ್ಟ್ಲಿ ಒಂದಿಷ್ಟು ಚೆನ್ನಾಗಿ ಬಡತನ ತಪ್ಪಿಸ್ಬೋದಿತ್ತೇನು, ಹಸುವು ತಪ್ಪಿಸ್ಬೋದಿತ್ತೇನು, ತುಂಬ ಹಸುವು. ಆವಾಗ ಗೊತ್ತಾಯಿತು ಕೆಲಸ ಮಾಡಬೇಕು, ತುಂಬ ಕೆಲಸ ಮಾಡಬೇಕು, ಒಂದು ದೃಢ ನಿರ್ಧಾರಕ್ಕೆ ಬರಬೇಕು. ಆಮೇಲೆ ಮತ್ತೆ ಕಾಮಿಡಿ ಟಾಕೀಸ್ ಅಂತ ಶುರು ಆಯಿತು, ಅಲ್ಲಿಂದ
ಸಿನಿಮಾಗಳು ಅದು ಇದು ಇದು ಅದು ಅದು ಶಿರ ಶುಗಾ ಶುರು ಆಯ್ತು. ಗಿಚ್ಚಿ ಗಿಲಿ ಗಿಲಿ ಮಾಡಿದ್ವಿ. ಟಗರು ತ್ರಿವಿಕ್ರಮ ಸಿನಿಮಾ ಮಾಡಿದೆ, ಫಸ್ಟ್ ಸಿನಿಮಾ, ಮೊದಲು ಸಿನಿಮಾ. ಹೌದು, ವಿಲನ್ ಆಗಿ ಮಾಡಿದೆ. ಅದಾದ್ರ ಮೇಲೆ ಬೆಂಕಿ, ಬೆಂಕಿ ಆದ್ರ ಮೇಲೆ ದೂರದರ್ಶನ್, ದೂರದರ್ಶನ್ ಆದ್ರ ಮೇಲೆ ದರ್ಬಾರ್ ವಿ ಮನೋಹರ್ ಸರ್ದು, ಅದರಲ್ಲೂ ನೆಗೆಟಿವ್, ಫುಲ್ ನೆಗೆಟಿವ್, ಫುಲ್ ಫ್ಲೆಡ್ಜ್ ನೆಗೆಟಿವ್ ಮಾಡಿ, ಆಮೇಲೆ ಮರೀಚಿ, ಆಮೇಲೆ ಇವಾಗ ಟಗರು ಪಲ್ಯ. ಈಗ ಹಿರಣ್ಯ ರಿಲೀಸಿಗಿದೆ ಈ ಸರಿ, ಒಂದು 20-22 ಸಿನಿಮಾ ಇದಾವೆ ರಿಲೀಸಿಗೆ. ಅದಾದ್ರ ಮೇಲೆ ಈಗ ಪೌಡರ್, ಕೆ ಆರ್ ಜಿ ಪ್ರೊಡಕ್ಷನ್ ಅವ್ರದ್ದು ಪೌಡರ್ ಮಾಡ್ತಾ ಇದ್ದೀನಿ. ಸೊ ಪೌಡರ್ ಆದ್ರ ಮೇಲೆ ಇನ್ನೂ ಇನ್ನೂ ಇದಾವೆ, ದೊಡ್ಡ ಸಿನಿಮಾ ಇದಾವೆ. ಸಿನಿಮಾ ಆದ್ರ ಮೇಲೆ ಗೊತ್ತಾಗುತ್ತದೆ, ಈ ನಾನು ಹೇಳಂಗಿಲ್ಲ. ಮಧ್ಯ ಕಾಂಕ್ರೀಟ್ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ, ಎದುರುಗಡೆಯಿಂದ ಒಂದು ಲಾರಿ ಬಂದೇ ಬಿಡ್ತು. ಅಯ್ಯೋ ಲಾರಿ, ಈಗ ಆಲ್ರೆಡಿ ಒಂದು ರಿಲೀಸ್ ಆಗಿದೆ, ಒಂದು 20 ರೆಡಿ ಇದಾವೆ, ಒಂದು 30 ಸಿನಿಮಾ ಮಾಡ್ಬಿಟ್ಟಿದ್ರೆ 60 ಸಿನಿಮಾ ಸರ್, ಕೆ ಆರ್ ಜಿ ಪೌಡರ್ ಸೇರಿ 60ನೇ ಸಿನಿಮಾ ಸರ್. ಟೈಮ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಿ? ಗೊತ್ತಿಲ್ಲ ಸರ್, ಆ ದೇವರು ಅವನೇ ಕೊಡ್ತಾ ಇರ್ಬೇಕಾದ್ರೆ ನನ್ನ ಕೈಯಲ್ಲಿ ಆಗಲ್ಲ ಇಲ್ಲ ಅನ್ನಕ್ ನಾನು ಯಾರು ಸರ್. ಅದೇ ಹೇಳ್ದಲ್ಲ, ಮಲಗ್ದೇನೆ ತುಂಬಾ ದಿನ ಆಗ್ಬಿಟ್ಟಿತ್ತು. ನಾನು ಎಲ್ಲರೂ ಬೈತಾ ಇರ್ತಾರೆ ಸೆಟ್ಟಲ್ಲಿ, ಮಲ್ಕೋ ಮರೆ ಆ ಮಲ್ಕೋ ಅಂತ. ನಿದ್ದೆ ಕಮ್ಮಿ? ಹಾ, ಶಂಕರ್ನಾಗ್ ಅವರು ಹೇಳಿದಾರಲ್ಲ ಸರ್, ಮಲ್ಗದಿದ್ದೇ ಇದೆ, ನಿದ್ದೆ ಬಿಡು ಈಗ ಅಂತ. ಬಿಡೋಣ ಸರ್. ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹೇಳ್ತಾರೆ, ಇದ್ದು ನಾನು ದುರಂಕಾರ ತೋರಿಸಿದ್ರೆ ದೇವರೇ ಹೇಳ್ತಾನೆ ನೀನು ಕೊಟ್ಟಿದ್ದೆ ನೀನು ಬಳಸ್ಕೊಂಡಿಲ್ಲ. ನಿದ್ದೆ ಮಾಡೋಣ ಬಿಡಿ ಸರ್, 2 ಅವರ್ ನಿದ್ದೆ ಮಾಡಿದ್ರೆ ಹೆಂಗೋ ಮ್ಯಾನೇಜ್ ಆಗ್ತೀನಿ ನಾನು. ಅಷ್ಟೇ ಮಾಡೋಣ, ಕೆಲಸ ಮಾಡೋಣ ಸರ್, ಕೆಲಸ ಮಾಡೋಣ. ನಮಗೋ ನಮ್ಮನ್ನ ನೋಡಕ್ಕೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ, ನಾವೇನೋ ಮಾಡ್ತೀವಿ, ನಾವೇನೋ ನಗಿಸ್ತೀವಿ ಅಂತ ಕಾಯ್ತಾ ಇದ್ದಾರೆ, ಎಂಟರ್ಟೈನ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದಾವೆ. ಈಗ ನಾವು ಸೋಕಿ ಮಾಡಬಾರ್ದು, ಅದಕ್ಕೆ ಅಂತ ಒಂದಿನ ಬರುತ್ತೆ. ಸೊ ಸಿನಿಮಾನು ಮಾಡ್ತಿದ್ರಿ, ಈ ಕಡೆ ಟಿವಿ ಶೋಸ್ ಮಾಡ್ತೀನಿ, ಎರಡಕ್ಕೂ ಸಮಯ ಹೊಂದಿಸ್ತದೆ? ಹೌದು ಸರ್, ಗೊತ್ತಿಲ್ಲ ಎಷ್ಟು, ನನ್ನ ಶಕ್ತಿ ಮೀರಿ ಹೊಂದಿಸ್ತೀನಿ ಸಮಯನ. ಈಗಲೂ ಅದೇ ಗಿಚ್ಚಿಗಿಲಿ ಫೋನ್ ಬರ್ತಾನೆ ಇದೆ, ಶಕ್ತಿ ಮೀರಿ ಮಾಡ್ತೀವಿ. ಅದೇ ಫಲಾನುಫಲ ದೇವರಿಗೆ, ಕೆಲಸ ಅಷ್ಟೇ ನಮ್ದು, ಮಾಡೋಣ ಕೆಲಸ. ಇಲ್ಲಿಗೆ ಬಂದಿರೋದು, ಇಷ್ಟು ಸ್ಟ್ರಗಲ್ ಮಾಡಿರೋದು, ಅಷ್ಟೊಂದು ಉಪವಾಸ ಇದ್ದಿದ್ದು ಎಲ್ಲವೂ ಇದಕ್ಕೋಸ್ಕರನೇ. ಇದು ಬಂದಾಗ ಅಯ್ಯೋ ನಂಗೆ ಕಷ್ಟ, ಅಯ್ಯೋ ನಂಗೆ ಸುಸ್ತು, ಅಯ್ಯೋ ನಂಗೆ ಜ್ವರ, ದೇವ್ರು ಏನು ಮಾಡೋದ ಸರ್, ಈಗ ಏನು ಮಾಡ್ಬೇಕು ದೇವ್ರು ಹೇಳಿ ಅಲ್ವಾ. ನಿಮಗೆ ಸುಖವಾಗಿ ಆರಾಮಾಗಿ ಇರ್ಬೇಕಾ ಇಲ್ಲ ಕೆಲಸ ಮಾಡ್ಬೇಕಾ? ಕಾಸು ಮರ್ಯಾದೆ ಎಲ್ಲವೂ ಸಿಗ್ತವೆ ಇದ್ರೆ. ಈ ದೊಡ್ಡವ್ರು ಹೇಳ್ತಾರಲ್ಲ, ಕೂತ್ಕೊಂಡ್ರೆ ಕುಡಿಕೆ ಉಣ್ಣು ಸಾಲಲ್ಲ ಅಂತ. ಹಂಗೆ ಮಾಡೋಣ ಸರ್, ಅದರಲ್ಲಿ ಏನೂ ಇಲ್ಲ. ಇನ್ನೊಂದು ಏನಂದರೆ, ನಾನು ಸ್ಪೆಷಲಿ ಡಾಲಿ ಪ್ರೊಡಕ್ಷನಿಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಸೊ ಟಗರು ಪಲ್ಯ ಆದ್ರ ಮೇಲೆ ತುಂಬ ಒಳ್ಳೊಳ್ಳೆ ಸಿನಿಮಾ, ತುಂಬ ದೊಡ್ಡ ದೊಡ್ಡ ಸಿನಿಮಾ, ನಾನು ಕನಸು ಕಂಡ ಸಿನಿಮಾ ಬರ್ತಾ ಇದ್ದಾವೆ. ಸೊ ಡಾಲಿ ಪ್ರೊಡಕ್ಷನಿಗೆ ನನ್ನ ಕಡೆಯಿಂದ, ನನ್ನ ಅಮ್ಮನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಗಿಚ್ಚಿ ಗಿಲಿ ಗಿಲಿ ಕಲರ್ಸ್ಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಗಣಪತಿ ಮೇಷ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲದಕ್ಕಿಂತ ಸ್ಪೆಷಲಾಗಿ ನಮ್ಮನ್ನ ಒಪ್ಕೊಂಡಿರೋ ಜನ ಇದಾರಲ್ಲ ಸರ್, ನೀನು ಮಾಡ್ತೀಯ ಮಾಡು. ಈಗಲೂ ಮೆಸೇಜ್ ಬರ್ತಾ ಇರ್ತದೆ ಯಾವುದೋ ಅಮ್ಮನ ವಿಡಿಯೋ ಹಾಕಿದಾಗ, ಸಾರ್ ನನಗೂ ನಮ್ಮಅಮ್ಮ ಒಬ್ಬರೇ, ನನಗೂ ನಿಮ್ಮ ಥರ ಆಗಬೇಕು, ನನ್ನ ಥರ ಆಗಬೇಡಿ, ನನಗಿಂತ ಬೇರೆ ಜಾಸ್ತಿಯಾಗಿ. ಸರ್ ನಾನು ಫಸ್ಟು ನಾನು ಯಾವಾಗಲೂ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಗುರು ನೀನು ಯಾರನ್ನ ಖುಷಿ ಪಡಿಸ್ತಾ ಬಿಡ್ತೀಯೋ ಅಪ್ಪ ಅಮ್ಮನ ಖುಷಿ ಪಡಿಸ್ಬಿಡು, ಪ್ರಪಂಚನೇ ಕುಡಿಸಿ ಖುಷಿ ಪಡಿಸ್ತಂಗೆ. ಗಣೇಶ ಅದನ್ನೇ ಮಾಡಿರೋದಲ್ಲ, ತಂದೆ ತಾಯಿ ಸುತ್ತಬಿಟ್ಟ ಅವನು ಪ್ರಪಂಚ ಸುತ್ತೆ. ನಿಮ್ಮ ಅಮ್ಮ ನಿಮ್ಮ ಬಗ್ಗೆ ಒಂದು ನಿಮಿಷನೂ ಚಿಂತೆ ಮಾಡದೆ ನೆಮ್ಮದಿಯಾಗಿ ಖುಷಿಲಿದ್ದಾಳೆ ಅಂದರೆ ನೀವು ಕರೆಕ್ಟಾಗಿದ್ದೀರಾ. ಹಾಂ, ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಕಳ್ಳತನ ಮಾಡ್ತಾ ಇಲ್ಲ ಅಂತ ಅರ್ಥ. ಫಸ್ಟು ನನ್ನ ಬಗ್ಗೆ ಚಿಂತೆ ಮಾಡೋದು ನನ್ನ ತಾಯಿ. ಎಲ್ಲಿ ಹಾಳಾಗ್ಬಿಡ್ತಾನೋ, ಎಲ್ಲಿ ಏನಾಗ್ಬಿಡ್ತದೋ, ಇದೆಲ್ಲ ಯೋಚನೆ ಮಾಡ್ತಾ ಇಲ್ಲ ಅಂದರೆ ಕರೆಕ್ಟಾಗಿದೆಯಾ, ಯಾರಿಗೂ ಹೆದರ್ಬೇಕಾಗಿಲ್ಲ, ಖುಷಿಯಾಗಿ. ಎಷ್ಟು 30 ವರ್ಷ? ಹೌದು ಸರ್. ಎಂತ ಜೀವನ ಅನುಭವ ನೋಡಿ, ಅದೇ ಹೇಳಿ ಸರ್, ರಿಟೈರ್ ಕೆ ವ್ಯಕ್ತಿ ಇರೋಷ್ಟು ಜೀವನ ಅನುಭವ. ಹೌದು ಸರ್, ಅದಕ್ಕೆ ಹೇಳಿದ್ದು ಬಡತನ ದೊಡ್ಡ ಆಯುಧ, ಮತ್ತೆ ಪಾಠಶಾಲೆ ಯೂನಿವರ್ಸಿಟಿ. ಯಾರಿಗಾರ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಇದ್ರೆ, ಅಥವಾ ನಾನೇನೋ ದೊಡ್ಡ ಸಾಧನೆ ಮಾಡಬೇಕು, ನನ್ನ ಹತ್ರ ಎಲ್ಲ ಸೋರ್ಸು ಇದೆ ಆದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಶ್ರೀಮಂತಿಕೆ ಇದೆ, ಅದು ಇದೆ, ಇದು ಇದೆ, ಎಲ್ಲ ಇದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ಒಂದು ವರ್ಷ ಈ ಬ್ರಹ್ಮಚಾರ್ಯ ಸ್ವೀಕಾರ ಮಾಡ್ತಾರಲ್ಲ, ಆ ಥರ ಒಂದು 5 ವರ್ಷನೋ ಅಥವಾ 1 ವರ್ಷನೋ ಬಡತನ ಸ್ವೀಕಾರ ಮಾಡಿಬಿಡಲಿ, ಅಲ್ಲಿಂದ ಆಚೆ ಬಂದ್ರ ಮೇಲೆ ಬದುಕು ಬೇರೆ ಥರನೇ ಸಾಗುತ್ತೆ, ನಾವು ಅಂದ್ಕೊಂಡಂಗೆ ಸಾಗುತ್ತೆ ಅಷ್ಟೇ. ನನ್ನ ಹತ್ರ ಅನುಭವ ಇಲ್ಲ ಅಂದರೆ ನನ್ನ ಬದುಕಿನ ಬಂಡಿಯ ಈ ಲಗಾಮು ಯಾರ್ಯಾರಿಗೂ ಸಿಕ್ಬಿಡುತ್ತೆ. ನನ್ನ ಹತ್ರ ಜೀವನದ ಅನುಭವ ಇದೆ ಅಂದರೆ ನನ್ನ ಲಗಾಮು ನನ್ನ ಕೈಯಲ್ಲೇ ಇರುತ್ತೆ, ನನ್ನ ಬಂಡಿನ ನಾನೇ ಹೇಳಿದ ದಿಕ್ಕಿಗೆ ನಡೆಸ್ಬೋದು, ನನ್ನ ಜೀವನದ ಸಾರಥಿ ನಾನೇ ಆಗಕ್ಕೆ ಸಾಧ್ಯ. ಹೌದು,
ಅದು ಎಲ್ಲವೂ ನನ್ನಿಂದನೇ ಸಾಧ್ಯ ಸರ್. ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ರಾಜ್ಕುಮಾರ್ ಅವರು ದೇವರಾಗಿಲ್ವಾ? ಪುನೀತ್ ಸರ್ ದೇವರಾಗಿಲ್ವಾ? ಡಿವಾಸ್ ಶಂಕರ್ನಾಗ್, ಶಂಕರ್ನಾಗ್ ಸರ್, ಡಿವಾಸ್, ಅಂಬರೀಶ್ ಸರ್, ಸುದೀಪ್ ಸರ್, ಯಶ್ ಸರ್, ಇವ್ರದ್ದೆಲ್ಲ ಒಂದು ಫ್ಯಾನ್ಸ್ ಬೇಸ್ ಆಗಿದೆ. ಅವ್ರದ್ದೊಂದು ಗುರಿ ಇತ್ತು. ಎಲ್ಲರ ಬಗ್ಗೆನೂ ನೆಗೆಟಿವ್ ಮಾತಾಡೋರಿದ್ದಾರೆ, ಎಲ್ಲರ ಬಗ್ಗೆನೂ ಪಾಸಿಟಿವ್ ಮಾತಾಡೋರಿದ್ದಾರೆ. ನೆಗೆಟಿವ್ನ ಸೈಡಿಗಿಟ್ಟು ಪಾಸಿಟಿವ್ನ ಜೊತೆಗಿಟ್ಕೊಂಡು ಹೋಗೋಣ. ನಮಗೆ ನಾವು ಯಾರೋ ಬಂದು ಒಬ್ಬರು ನಮ್ಮ ಶೋಲ್ ಒಬ್ಬರು ಇದ್ದರು, ಅವ್ರು ಬಂದು ನೆಗೆಟಿವ್ ಕಮೆಂಟ್ ಬರ್ತಾಯಿದೆ, ಏನು ಮಾಡೋದು ತೆಗಿರಿ ಕಮೆಂಟು ಅಂದ್ರೆ ಲೆಕ್ಕ ಹಾಕಿ ಅಂದ್ರೆ ಎಷ್ಟಿದೆ? ಒಂದು 800 ಕಮೆಂಟ್ ಇದೆ. ನೆಗೆಟಿವ್ ಲೆಕ್ಕ ಹಾಕಿ ಅಂದ್ರೆ 200 ಇದೆ. ಈ 200 ಜನಕ್ಕೆ ಬದುಕ್ತಿರೋ, ಪಾಸಿಟಿವ್ ಮಾಡಿರೋ 600 ಜನಕ್ಕೆ ಬದುಕ್ತಿರೋ ಹೇಳಿ. ಯಾಕೆ 200 ಜನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ? ಈ ಸಮಾಜದಲ್ಲಿ ನೆಗೆಟಿವ್ ಮಾತಾಡೋ 200 ಜನ ನೀವು ಎಲ್ಲೋದ್ರೂ ಹುಡುಕ್ತಿರ್ತಾರೆ. ನಮ್ಮಲ್ಲಿ ಶಿವಂಗೆ ಬಯ್ಯೋರು ಇದ್ದಾರೆ, ವಿಷ್ಣುಗೆ ಬಯ್ಯೋರು ಇದ್ದಾರೆ, ಅವರಿಬ್ಬರೂ ಪೂಜೆ ಮಾಡೋರು ಇದ್ದಾರೆ. ನಮಗೆ ಯಾವುದು ಕಂಫರ್ಟಬಲ್ ಆ ಕಡೆ ಇರೋದು ಒಳ್ಳೆಯದು. ಕೆಟ್ಟಕ್ಕೆ ಬಿಟ್ಬಿಡೋಣ ಸರ್. ಮುಳ್ಳು ಚುಚ್ಕೊಂಡ್ರೆ ತೆಗೆದು ಬಿಸಾಕ್ತೀವಿ, ಉಗುರು ಉದ್ದ ಆದ್ರೆ ಕಟ್ ಮಾಡಿ ಬಿಸಾಕ್ತೀವಿ, ತಲೆ ಕೂದಲು ಇದು ಈ ನಮ್ಮ ಬಾಡಿಲಿ ನಮ್ಮದೇ ಇದ್ರೇ ನಾವು ಕಿತ್ತು ಬಿಸಾಡ್ತೀವಿ. ನಮ್ದಲ್ಲ ಇದು, ಯಾವುದು ಇದು, ಇದನ್ನ ಯಾಕೆ ಇಟ್ಕೋತೀರಾ? ಅಷ್ಟೇ, ಫಾರ್ಗೆಟ್ ನೆಗೆಟಿವ್ಸ್, ಮುಂದೋಗ್ತೀರಿ ಅಷ್ಟೇ. ನಿಮ್ಮ ಮನಸ್ಸಿಗೆ ನೀವು ಸರಿ ಅಂತ ಅನ್ಸ್ಬೇಕು ಅಷ್ಟೇ. ಅಷ್ಟೇ ಅಷ್ಟೇ, ನನಗೆ ಅನಿಸ್ತಿದ್ರು ಪರವಾಗಿಲ್ಲ, ತಂದೆ ತಾಯಿಗೆ ಫಸ್ಟ್ ಅನ್ಸ್ಬೇಕು ಸರ್. ಅವರೇ ಫಸ್ಟು ಟೀಚರ್, ಜಡ್ಜ್ ಈ ಸಮಾಜಕ್ಕೆ. ಯಾವ ತಂದೆ ಹೇಳ್ತಾರೆ ನನ್ನ ಮಗ ಈ ಪ್ರಪಂಚದಲ್ಲಿ ಒಬ್ಬ ಕೆಟ್ಟವ್ರನ್ನಾಗಿ ಮೆರಿಬೇಕು ಅಂತ? ಯಾವ ತಂದೆ ತಾಯಿ ಅನ್ಕೋತಾರೆ ಸರ್? ನಮ್ಮನ್ನು ಒಳ್ಳೆಯವ್ರಾಗಿ ನೋಡೋಕೆ ಫಸ್ಟ್ ಇಷ್ಟಪಡೋದೇ ನಮ್ಮ ತಂದೆ ತಾಯಿ, ಆಮೇಲೆ ಗುರು, ಆಮೇಲೆ ಫ್ರೆಂಡ್ಸು, ಆಮೇಲೆ ಸಮಾಜ. ಇವರಿಗೋಸ್ಕರನೇ ನಾನು ಬದುಕಿರೋದು, ಇವರು ನನಗೋಸ್ಕರನೇ ಬದುಕಿರೋದು, ಇವ್ರ ಕನಸು ಕಂಡಿರಲ್ಲ ಆ ಥರ ನೋಡ್ಕೊಳ್ತೀನಿ. ಸೊ ನೀವು ಈಗ ಸೋಷಿಯಲ್ ಮೀಡಿಯಲ್ಲಿ ಕೂಡ ಆ್ಯಕ್ಟಿವ್ ಇದ್ದೀರಿ? ಹೌದು. ಅಂದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಎಲ್ಲರೂ ಮಾಡ್ತಾರಲ್ಲ ಅಂತ ಮಾಡ್ತೀನಿ ಅಷ್ಟೇ. ಇವ್ರಿಗೆ ಕೆಲವೊಂದು ಸತಿ ರೀಲ್ಸು, ಆಮೇಲೆ ಅಂದ್ಕೊತಾರೆ ನಾನು ಕೆಲವೊಂದು ಪ್ರಮೋಷನ್ಸು ಮಾಡಿಕೊಡ್ತೀನಿ, ನಾನು ದುಡ್ಡಿಗೆ ಮಾಡಲ್ಲ. ಈಗ ನಾನು ಒಂದೊಂದು ಪಾತ್ರೆ ಅಂಗಡಿ ಸುಮ್ಮನೆ ಒಂದು ಮಾಡ್ತಾ ಇದ್ದೆ. ಸೊ ಏನಂದ್ರೆ, ಎಲ್ಲರ ಕಡಿಮೆ ಒಳ್ಳೆ ಐಟಮ್ ಸಿಕ್ಕಿದ್ರೆ ಎಲ್ರಿಗೂ ಸಿಗ್ಲಿ ಅನ್ನೋಕೆ ಅದು ಹಂಗೆ ಮಾಡ್ತಾ ಇರ್ತೀನಿ ಅಷ್ಟೇ. ನನಗೆ ದುಡ್ಡು ನನಗೆ ಇದರಲ್ಲೇ ಬರುತ್ತೆ, ಸಾಕು, ನಾನು ದುಡಿತೀನಿ. ಜೀವನ ಚೆನ್ನಾಗಿದೆ, ಚೆನ್ನಾಗಿದೆ. ಕಲೆ ಸಾಕ್ತಾ ಇದೆ, ಸಾಕ್ತಾ ಇದೆ ಸರ್. ಹೇಳ್ತಾರೆ ಕಲಾವಿದ್ರು ಕಷ್ಟ ಇರ್ತಾರೆ, ಕಲಾವಿದ್ರಲ್ಲಿ ಏನು ಹುಟ್ಟಲ್ಲ ಹಂಗೆ, ಬಟ್ ಕಲೆ ನಿಮ್ಗೆ ಸಾಕ್ತಾ ಇದೆ. ಹೇಳಿದ್ನಲ್ಲ ಸರ್, ನಾವು ಅದೇ ಕಲ ಅದೇ ಪರಿಸ್ಥಿತಿಲಿ ಬಂದವರು, ಬಟ್ ಹಾರ್ಡ್ ವರ್ಕ್ ಮಲಗಿಲ್ಲ ಸರ್. ನಾವು ಒಂದು ಸ್ಕ್ರಿಪ್ಟು ಅಂತ ಇದ್ರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ವಿ ಆ ಸ್ಕ್ರಿಪ್ಟಿಗೆ. ಶೋ ಆಗಿ ಮುಗಿಯೋ ತನಕನೂ ಅದ್ರ ಮೇಲೆ ಫೋಕಸ್ ನಮ್ಗೆ, ಈ ಸ್ಕ್ರಿಪ್ಟ್ ಗೆಲ್ಸ್ಲೇಬೇಕು ಅಂತ. ಸುಮ್ಮನೆ ನಾನು ಕಲಾವಿದ, ಈಗ ನಾನು ಕಲಾವಿದ ಅಂತ ನಮ್ಮ ಮನೇಲಿ ಕೂತ್ರೆ ಆಗಲ್ಲ ಸರ್. ಅಯ್ಯೋ, ಅದು ಅದೇ ಅದೊಂದು ವಾಕು, ಆಮೇಲೆ ನನ್ನ ಬಿಹೇವಿಯರು ಅದು ಇದು ಎಲ್ಲ ಮಿಕ್ಸ್ ಆಗಿ ಅದಕ್ಕೊಂದು ಟೈಟ್ಲು ಸಿಕ್ಕಿರೋದು ಹುಲಿ ಅಂತ. ಓಕೆ. ಸೊ ಅದು ಅದನ್ನ ಆ್ಯಕ್ಚುಲಿ ಅದು ಅದರಿಂದ ಜಾಸ್ತಿ ರೆಕಗ್ನೈಸ್, ಆ ಹುಲಿ ಇರೋದಕ್ಕೆ ಕಾರ್ತಿಕ್ ರೆಕಗ್ನೈಸ್ ಜಾಸ್ತಿ ಆಗಿದೆ. ಎಸ್. ಆ್ಯಂಡ್ ಇನ್ನೂ ಒಂದಂದರೆ, ಸೊ ನಿಮ್ಮ ಥರ ಯೂಟ್ಯೂಬ್ ಚಾನಲ್ಸು ಆ್ಯಂಡ್ ಟ್ರೋಲ್ ಪೇಜಸ್ಸು, ಪಾಪ ಟ್ರೋಲ್ ಪೇಜಸ್ನವ್ರು ನನಗೆ ಎಷ್ಟು ಆ ಟಗ್ರೋ ಪಲ್ಯದು ಎಲ್ಲ ಸೀನ್ಸ್ನೂ ಟ್ರೋಲ್ ಮಾಡಾಕಿದ್ದಾರೆ. ಸೊ ಅವರಿಂದನೂ ನಮಗೆ ನೋಡಿ, ನಾವು ಚೆನ್ನಾಗಿದ್ದರೆ ಒಬ್ಬರ ಹತ್ರ ಪ್ರೀತಿಯಿಂದ ಆದರೆ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾವು ಯಾಕೆ ಯಾರಿಗೆ ಬೈಕಂಡು ತಿರ್ಗೋಣ, ಯಾಕೆ ಇದು ಮಾಡೋಣ? ನಾವು ನಿಮ್ಮ ಜೊತೆ ಚೆನ್ನಾಗಿದ್ದೀವಿ, ನೀವು ಬಂದಿದ್ದೀರಾ, ಎಲ್ಲೋ ಸಿಗ್ತೀವಿ, ಚೆನ್ನಾಗಿ ಮಾತಾಡೋಣ. ನಂಗೆ ಮೇಷ್ಟ್ರು ಹೇಳೋದನ್ನ ಮರ್ತುಬಿಟ್ಟೆ, ನೋಡೋ ಪ್ರೀತಿಯಿಂದ ಮಾತಾಡಿದ್ರೆ ಒಬ್ಬರನ್ನ ಸಂಪಾದನೆ ಮಾಡ್ಕೊಂತೀಯ, ಕೋಪ ಇದರಿಂದ ಮಾತಾಡಿ ಒಬ್ಬನ ಕಳ್ಕೊಂತೀಯ ಹೊರತು ಮತ್ತೇನೂ ಆಗಲ್ಲ ಕಣೋ. ನಾಲ್ಕು ಜನ ಪಡ್ಕೊಳ್ಳೋದು ದೊಡ್ಡ ವಿಷಯ, ಕಳ್ಕೊಳ್ಳೋದು ಏನಿಲ್ಲ, ಹಿಂಗಂದ್ರೆ ಕಳೆದೋಗ್ಬಿಡ್ತಾರೆ. ಇಲ್ಲ, ಅಲ್ಟಿಮೇಟ್ ಪ್ರೀತಿ ಸರ್, ಈ ಪ್ರೀತಿಲಿ ಬದುಕ್ಬಿಡು. ಅವ್ರು ಹೇಳ್ಕೊಟ್ಟಿರೋದು ನಾನು ಇವಾಗ ಅದನ್ನ ಫಾಲೋ, ಅಷ್ಟೇ ಫಾಲೋ ಮಾಡ್ತಾ ಇರೋದು. ನಿನಗೆ ಹೇಳ್ದೆ ತಾನೇ ಮಕ್ಕಳ ಹತ್ರ ಹಿಡಿಬೇಡ ಅಂತ. ಮತ್ತೆ ಮತ್ತೆ ನಿಮ್ಮ ಮದುವೆ ವಿಚಾರ ಹೇಳಿದ ಅಂತ ನಿಮ್ಮ ಆಡಿಯನ್ಸ್ ಯಾರು ನಿಮ್ಮ ಸರ್? ನನಗೆ ಈಗ ನೋಡಿ, ನಾನು ನಮ್ಮ ಚಿಕ್ಕಣ್ಣ ಇದಾರೆ, ಇನ್ನು ಅವರು ಸೀನಿಯರ್, ನಮ್ಮ ಸೀನಿಯರ್ ಇದಾರೆ, ಅವರೇ ಮೋಸ್ಟ್ ಎಲಿಜಿಬಲ್. ಹೌದು, ಅವರಿದ್ದಾರೆ. ಮದುವೆ ಆಗೋದೇನಿಲ್ಲ ಸರ್, ಮದುವೆ ಈಗ ನಮ್ಗೆ ಸಾಕು. ಏನಂದ್ರೆ, ಒಂದು ಹೆಣ್ಣು ಮಗು ನಮ್ಮ ಮನೆಗೆ ಬರ್ತಾ ಇದೆ, ಅವ್ರನ್ನ ಚೆನ್ನಾಗಿ ಅವ್ರ ಅಪ್ಪ ಅಮ್ಮ ಬೆಣ್ಣೆ ಥರ ಸಾಕಿರ್ತಾರೆ. ನಾವು ಇಲ್ಲಿ ಕರ್ಕೊಂಬಂದು ನಮ್ಮ ಸ್ಟ್ರಗಲ್ ಲೈಫಲ್ಲಿ ಈಗ ಬೇಡ, ನಮ್ದೊಂಚೂರು ಸೆಟಲ್ ಆದ್ರ ಮೇಲೆ ಅವ್ರ ಅಪ್ಪ ಅಮ್ಮ ನೋಡ್ಕೊಂಡಿದ್ಕಿಂತ ಒಂಚೂರಾದರೂ ಜಾಸ್ತಿ ನೋಡ್ಕೊಳೋ ಯೋಗ್ಯತೆ ಬಂದ್ರ ಮೇಲೆ ಮದುವೆ ಆಯ್ತೀನಿ. ಮದುವೆ ಏನು ಹೇಳದೆ ಕೇಳದೆ ಕದ್ದು ಮುಚ್ಚಿ ಏನಾಗಲ್ಲ, ಎಲ್ರಿಗೂ ಹೇಳಿ ನಮ್ಮ ಅಭಿಮಾನಿ ಬಳಗಕ್ಕೆಲ್ಲ ಒಂದು ಒಳ್ಳೆ ಊಟ ಹಾಕ್ಸಿನೇ ನಾನು ಮದುವೆ ಆಗೋದು. ಮದುವೆ ಲೇಟ್ ಇದೆ,
ಇಷ್ಟು ಬೇಗ ಅಂತೂ ಸಾಧ್ಯನೇ ಇಲ್ಲ. 30 ವರ್ಷ ಅಂದ್ರಲ್ಲ ಅದಕ್ಕೆ ಕೇಳಿದೆ ಸರ್. ವರ್ಷ ಯಾರಿಗಾಗಲ್ಲ ಸರ್, ಈ 30 ವರ್ಷ ಮದುವೆ ಆಗಿಲ್ಲ ಅಂತೀರ. 30 ವರ್ಷಕ್ಕೆ ಏನ್ ಕಿತ್ ಬುದ್ಧಿ ಹಾಕಿದೀನಿ ಬೇಕಲ್ಲ ಸರ್, ಸುಮ್ಮನೆ ನಾಯಿ ಕಳ್ದಂಗ್ ವಯಸ್ಸು ಕಳೆದ್ಬಿಟ್ಟಿದೀವಿ. ಸೊ ನಮಗ್ ಬುದ್ಧಿ ಬರೋಕೆ ಸುಮಾರು 25 ವರ್ಷ ಆಗೋಯ್ತು, ಈಗೇನೋ ಮಾಡ್ತಾ ಇದೀವ. ಸೊ ಆಮೇಲೆ ಸುಮ್ಮನೆ ಅದೆಲ್ಲ ಮದುವೆ ಮನೆ ಸಂಸಾರ ಹೂವಿ ಹೂ ಅಂತ ಟೆನ್ಷನ್ ಆಗ್ಬಿಟ್ರೆ ಹೊರಗಡೆ ಫೋಕಸ್ ಆಗಲ್ಲ. ಈಗ ನೋಡಿ, ಮನೆಗೆ ಬಂದು ಆರಾಮಾಗಿ ಬುಕ್ ಓದ್ಬೋದು ನಾನು ಮದುವೆ ಅದ್ರ ಮೇಲೆ. ರೀ ತರಕಾರಿ ತಂದಿಲ್ಲ, ರೀ ಹಾಲು ಬಂದಿಲ್ಲ, ಫೀಸ್ ಕಟ್ಟಿಲ್ಲ, ಅದು ಕಟ್ಟಿಲ್ಲ, ಇದು ಕಟ್ಟಿಲ್ಲ, ಅವು ಮಕ್ಳು ಹೋಗ್ಬೇಕು ಶಾಲಿಗೆ ಹೋಗ್ಬೇಕಂತ ಸಾಕು ನೋಡೋಣ ಸರ್. ಹಾಗೆ ಆಗ್ಲಿ, ಅವ್ರ ಮದುವೆ ಕರಿತೀವಿ ಅಂತ ಹೇಳಿದ್ರೆ ಗ್ಯಾರಂಟಿ ವಿಶ್ ಮಾಡಿ ಒಳ್ಳೇದಾಗ್ಲಿ. ಅಂಡ್ ಕಾರ್ತಿಕ್ ನಾವು ನೋಡಿದಂತ ಅಪ್ಪಟ ಕಲಾವಿದ್ರು, ದೇಸಿ ಕಲಾವಿದ್ರು ನೋಡಿ. ಎಲ್ಲಿಯ ಕಾರ್ತಿಕ್, ಎಲ್ಲಿಯ ಸಿಟ್ಟು ಸೆಡವು, ಕೋಪ ತಾಪ. ಒಂದ್ ಕಾಲದಲ್ಲಿ ಇನ್ನೂ ನಿಜವಾಗಿ ಹೇಳ್ಬೇಕು ಅಂದ್ರೆ ರೌಡಿ ಆಗ್ಬೇಕು ಅಂತ ಅನ್ಕೊಂಡ ಕಾರ್ತಿಕ್ ಈಗ ಎಂಥ ಸುಸಂಸ್ಕೃತ ಕಲಾವಿದ್ರು ಅವರು, ಕನ್ನಡಕ್ಕೊಂದು ಹೆಮ್ಮೆ ಸರ್. ನಿಮ್ಮ ಬದುಕನ್ನು ಬದಲಿಸಿದ ಎಲ್ರಿಗೂ ನನ್ನ ನಮಸ್ಕಾರಗಳು ಕೂಡ. ಥ್ಯಾಂಕ್ ಯು ಸರ್. ಸೊ ಕನ್ನಡದ ಎಲ್ಲ ಅಭಿಮಾನಿಗಳು ನಿಮಗೆ ಇನ್ನೊಂದಷ್ಟು ಆಶೀರ್ವಾದ ಇರಲಿ. ಸೊ ಈ ಸಂದರ್ಶನ ನೋಡಿದಕ್ಕೂ ನಿಮ್ಗೆ ಧನ್ಯವಾದ ಸರ್. ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನಾನು ನಿಮ್ಮ ಅಭಿಮಾನಿ ಸರ್. ಸತ್ಯವಾಗ್ಲೋ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಬಿಡಿ. ಯಾಕಂದ್ರೆ ನಾನ್ ನಿಮ್ಗೆ ನಾ ಏನಕ್ಕೆ ಅಭಿಮಾನಿ ಅಂದ್ರೆ, ಎಷ್ಟೋ ಒಳ್ಳೆ ಒಳ್ಳೆ ವಿಷಯ ಬದುಕಿನ ಪರಿವರ್ತನೆಗೆ ಇನ್ಸ್ಪೈರ್ ಆಗುವಂಥವ್ರನ್ನೇ ನೀವು ಇದು ಮಾಡ್ತೀರಾ. ನಿಮ್ಮ ಈ ಒಳ್ಳೆ ಕೆಲಸಕ್ಕೆ ನನ್ನ ಕಡೆಯಿಂದ ಬೇರೆ ಏನೂ ಮಾಡೋಕ್ಕಾಗಲ್ಲ, ಇದೊಂದೇ ಮಾಡೋಕ್ಕಾಗೋದು, ಅದಕ್ಕೆ ಮಾಡಿದೆ. ನಾನು ಎನಿ ಟೈಮ್ ನಿಮ್ಮ ಅಭಿಮಾನಿನೇ. ಥ್ಯಾಂಕ್ ಯು, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮಿಂದ ಈ ಒಳ್ಳೆ ಕೆಲಸ ಹಂಗೆ ನಡೀತಾ ಇರಲಿ, ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ನಮ್ಮ ಅಭಿಮಾನಿಗಳಿಗೂ ಅಷ್ಟೇ, ಒಳ್ಳೆಯದಾಗಲಿ, ಚೆನ್ನಾಗಿರಿ. ನಾನು ಎಲ್ಲ ಕಡೆ ಹೇಳೋದು ಅಷ್ಟೇ, ನಾನಿವತ್ತು ಈ ಮನೇಲಿದ್ದೀನಿ, ಇವೆಲ್ಲವೂ ಇದೆ, ಈ ಒಂದು ಬಟ್ಟೆ ಹಾಕಿದ್ದೀನಿ, ಒಂದು ಒಳ್ಳೆ ಶೂ ಹಾಕ್ತೀನಿ ಅಂದರೆ ಅದು ನೀವು ಕೊಟ್ಟ ಭಿಕ್ಷೆ. ನೀವು ಟಿ ವಿ ನೋಡಿದ್ರೇ, ನೀವು ಸಿನಿಮಾ ನೋಡಿದ್ರೇ ನಾನು ಊಟ ಮಾಡೋಕ್ಕಾಗೋದು. ದಯವಿಟ್ಟು ಟಿ ವಿ ನೋಡಿ, ಸಿನಿಮಾ ನೋಡಿ, ಬೆಳೆಸಿ ಹರಿಸಿ, ಹಾಗೆ ಯೂಟ್ಯೂಬ್ ನೋಡಿ. ಹೌದು ಹೌದು, ಕರೆಕ್ಟ್ ಕರೆಕ್ಟ್, ಯೂಟ್ಯೂಬ್ ನೋಡಿ, ಅದರಿಂದನೂ ಹೊಸ ಕಾಸು ಬರುತ್ತೆ. ನೀವು ಈ ಬಟ್ಟೆ ನನಗೆ ಕೊಟ್ಟಿದ್ದೆ, ನಮಸ್ಕಾರ. ಪಾಂಡೆ ಏನೋ ವಿಡಿಯೋ ಕಳಿಸ್ದ, ನೀವು ಇಡೀ ಕರ್ನಾಟಕಕ್ಕೆ ಟಾ 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 ಟಾ.